ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಅಭಿದೀಪ್ ಸ್ಟೋರೀಸ್. ಸೊ ಇವತ್ತು ನಾವು ಕ್ವಿಕ್ಕಾಗಿ ಈಸಿಯಾಗಿ ಹೇಗೆ ಬೆಂಡೆಕಾಯಿ ಪಲ್ಯ ಮಾಡೋದು ಅನ್ನೋದನ್ನು ನೋಡೋಣ. ನಾವು ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೀನಿ, ಅದಕ್ಕೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲ ಹಾಕೊಂಡು ಒಂದು ಸ್ವಲ್ಪ ಬಾಡಿಸ್ಕೋಬೇಕು. ಇದಕ್ಕೊಂದು ಸ್ವಲ್ಪ ಹಿಂಗನ್ನ ಸೇರಿಸ್ಕೊಳ್ತಿದ್ದೀನಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸಹ ಸೇರಿಸ್ಕೊಂಡು ಹುರ್ಕೋಬೇಕು. ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಆಗೋ ತನಕ ಬಾಡಿಸ್ಕೊಳ್ಳಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿನ ಸೇರಿಸ್ಕೊಳ್ಳೋಣ ಇವಾಗ, ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಲೋಳೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಇದಕ್ಕೆ ಒಂದು ಸ್ವಲ್ಪ ನಾನು ಅರ್ಧ ಗ್ಲಾಸ್ ನೀರನ್ನ ಸಹ ಸೇರಿಸ್ಕೊಳ್ತಿದ್ದೀನಿ, ಯಾಕೆ ಅಂದರೆ ಅವಾಗ ಚೆನ್ನಾಗಿ ಲೋಳೆ ಬಿಟ್ಕೊಳ್ಳುತ್ತೆ ಆ್ಯಂಡ್ ಈಸಿನೂ ಫ್ರೈ ಮಾಡೋಕ್ಕೆ, ತಳ ಇಟ್ಕೊಳ್ಳಲ್ಲ ಪಾತ್ರೆ. ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಂತೆ ಉಪ್ಪು ಹಾಕೊಳ್ಳೋಣ ಆ್ಯಂಡ್ ಇದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೀವು ಕೈ ಆಡ್ತಾನೇ ಇರಬೇಕು, ಇಲ್ಲ ಅಂತಂದರೆ ಇದು ತಳ ಹಡ್ಬಿಡುತ್ತೆ. ನೋಡ್ಬೋದು ಈಗ ಸ್ವಲ್ಪ ಸ್ವಲ್ಪನೇ ಲೋಳೆ ಬಿಟ್ಕೊಳ್ತಾ ಬರ್ತಾ ಇದೆ. ನಂತರ ಸ್ವಲ್ಪ ಅರಶಿನ ಸೇರಿಸ್ಕೊಳ್ಳೋಣ, ಇದನ್ನು ಅಷ್ಟೇ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ಹುಳಿ ಪುಡಿ ಹಾಕೊಳ್ತಾ ಇದ್ದೀನಿ. ಹುಳಿ ಪುಡಿ ಹಾಕೊಂಡ್ರಷ್ಟು ಚೆನ್ನಾಗಿರುತ್ತೆ, ಬೇರೆ ಥರ ರುಚಿ ಇರುತ್ತೆ. ಆ್ಯಂಡ್ ಇದಕ್ಕೆ ಒಂದು ಅರ್ಧ ಚಮಚ ಸಕ್ಕರೆ ಸಹ ಸೇರಿಸ್ಕೊಂಡೆ ಆ್ಯಂಡ್ ಸ್ವಲ್ಪ ತುರಿದಿಟ್ಟಿರೋ ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳಿ. ಇಷ್ಟೇ ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿ ಆಗುವಂತಹ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಇವಾಗ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ, ಆ್ಯಂಡ್ ಇದು ಡಿಫ್ರೆಂಟ್ ಆಗಿತ್ತು, ಈರುಳ್ಳಿ ಮತ್ತು ಹುಳಿ ಪುಡಿ ಎಲ್ಲ ಹಾಕಿತ್ತಲ್ಲ, ಸೊ ಇದೊಂಥರ ಡಿಫ್ರೆಂಟ್ ಟೇಸ್ಟು ಆ್ಯಂಡ್ ಕಾಯಿ ತುರಿ ಹಾಕಿದ್ದು ಇನ್ನೂ ಚೆನ್ನಾಗಿ ರುಚಿ ಕೊಡ್ತಿತ್ತು. ಸೊ ನೀವು ಎಲ್ಲರೂ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದು ಅಂತ ಹೇಳಿ. ಮತ್ತು ಯಾರು ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತನಕ ಎಲ್ಲರೂ ನಗ್ನಗ್ತಾ ಇರಿ, ಖುಷಿ ಖುಷಿಯಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತೀನಿ. ಬಾಯ್, ಟೇಕ್ ಕೇರ್, ಸಿ ಯು.